ಏ ರತ್ನ, ಏನ್ ನೋಡ್ತಾ ನಿಂತಿದ್ಯಾ? ಅವ್ರಿಗೆ ಏನ್ ಬೇಕೋ ಮಾಡ್ಕೊಂಬಂದು ಕೊಡು. ಇರಿ ಇರಿ ಇರಿ, ನೀವು ಮಾಡಿದ ಟೀನ ನಾವು ಕುಡಿಯಲ್ಲ. ನಮಗೆ ನಮ್ಮ ಮಗಳು ಮಾಡಿದ ಟೀನೇ ಬೇಕು. ಪ್ರಿಯಾ, ನೀನು ನಮ್ಮ ಮನೆಗೆ ಬಂದ್ಮೇಲೆ ನಾನು ಒಬ್ಬಳೇ ಆಗ್ತೀನಿ ಅಂತ ಭಯ ಪಡಬೇಡ. ನಾವು ನಿನ್ ಜೊತೆ ಇರ್ತೀವಿ. ಬೇಕಾದ್ರೆ ಈ ನಿಮ್ಮ ಅಜ್ಜಿನೂ ಜೊತೆ ಕರ್ಕೊಂಡ್ ಬಾ. ಇಷ್ಟು ದಿನ ಜೊತೆಲೆ ಇದ್ರಲ್ಲ, ಒಂದೇ ಸಲ ದೂರ ಆದ್ರೆ ಮನ್ಸಿಗೆ ನೋವಾಗುತ್ತೆ. ನಮ್ಮ ಮನೇಲಿ ಎಷ್ಟೋ ಜನ ದಂಡಕ್ಕೆ ಹಿಟ್ ತಿನ್ಕೊಂಡ್ ಬಿದ್ದಿದ್ದಾರೆ. ಅವ್ರ ಜೊತೆ ಇವರು ಒಬ್ರು. ಪರವಾಗಿಲ್ಲ ಬಿಡು, ನೋಡಿ ಕೋರ್ಟಲ್ಲಾನು ನಿಮ್ ಮಗಳು ಅಂತ ತೀರ್ಮಾನ ಆದ್ಮೇಲೆ ನೀವು ನಿಮ್ ಮಗಳನ್ನ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ನಮ್ಮ ಅತ್ತೆನ್ ಮಾತ್ರ ನಾವೆಲ್ಲೂ ಕಳ್ಸಲ್ಲಪ್ಪ. ಅಮ್ಮ, ಇಂಥ ಸೊಸೆ ಸಿಗೋದಕ್ಕೆ ನೀವು ತುಂಬಾ ಪುಣ್ಯ ಮಾಡಿದ್ರಿ. ನಾನ್ ಈ ಮನೆಗ್ ಬಂದ್ಮೇಲೆ ಇವ್ರನ್ನ ನೋಡಿದ್ದು, ಇದಕ್ ಮುಂಚೆ ನಾನು ಎಲ್ಲೂ ನೋಡಿಲ್ಲಪ್ಪ. ಅಂದ್ರೆ ಸೂಪರ್ ಸೊಸೆ. ನಮ್ಮ ಮನೇಲಿ ಒಂದ್ ಕ್ಯಾಲೆಂಡರ್ ಇದೆ, ಅದರಲ್ಲಿರೋ ಮಹಾಲಕ್ಷ್ಮಿ ತರನೇ ಇದ್ದಾರೆ. ಏನಮ್ಮ ಪ್ರಿಯಾ, ಇನ್ನೂ ಅಲ್ಲೇ ನಿಂತಿದ್ಯಾ? ಹೋಗು, ಟೀ ಮಾಡ್ಕೊಂಡ್ ಬಾ. ಚಿಕ್ಕಿ, ಏನ್ ಚಿಕ್ಕಿ, ಇವ್ರು ಟೀ ಮಾಡ್ಕೊಂಡ್ ಬಾ ಅಂತ ಹೇಳ್ತಿದಾರಲ್ಲ. ಹಾಳಾಗ ಹೋಗ್ಲಿ, ಮಾಡ್ಕೊಂಬಂದು ಕೊಟ್ಬಿಡು, ಇಲ್ಲಾಂದ್ರೆ ಅರ್ಜುನ್ ಅದಕ್ಕೂ ಒಂದ್ ಕೇಸ್ ಹಾಕ್ಬಿಡ್ತಾನೆ. ಹೋಗು. ಅಲ್ಲಿ ಏನಿನ್ನು ಗುಸುಗುಸು? ಇವಾಗೇನು ಟೀ ತಾನೆ, ಮಾಡ್ಕೊಂಡ್ ಬರ್ತೀನಿ. ಟೀ ನನಗೆ ಸ್ವಲ್ಪ ಸ್ಟ್ರಾಂಗ್ ಆಗೇ ಇರ್ಲಿ ಮಗಳೇ, ಹಂಗೆ ಶುಗರ್ ಸ್ವಲ್ಪ ಜಾಸ್ತಿನೇ ಇರ್ಲಿ. ನನಗೂ ಅಷ್ಟೇ, ಸೇಮ್ ಟು ಸೇಮ್. ಆಯ್ತು. ಬರ್ತೀನಿ, ನೀನು ತಿಂಡಿ ರೆಡಿ ಮಾಡೋಗು. ಯಾರು ನೀನು, ಯಾರು ಬೇಕಾಗಿತ್ತು? ಬಾಗಿಲು ತೆಗ್ದಿ ಅಂತ ಒಳ್ಳೆ ಗೂಳಿ ನುಗ್ದಂಗ್ ನುಗ್ತಾ ಇದೆಯಲ್ಲ. ನನ್ನ ಪೂಜೆ ನೋಡ್ಬೇಕು, ಅವಳ ಜೊತೆ ಮಾತಾಡ್ಬೇಕು. ನೋಡು, ಅವಳ ಹತ್ರ ನೀನೇನು ಮಾತಾಡೋದು ಬೇಕಾಗಿಲ್ಲ, ಅದೇನಿದ್ರು ನನ್ನ ಹತ್ರ ಹೇಳು. ಇಲ್ಲ ಅಂಕಲ್, ನನ್ನ ಪೂಜೆನ ನೋಡ್ಲೇಬೇಕು. ನಾವೇ ನೋಡ್ಬೇಕು ಅನ್ಕೊಂಡ್ರು ಅವಳು ನೋಡಕ್ಕಾಗಲ್ಲ, ಯಾಕೆಂದ್ರೆ ಅವಳು ಇಲ್ಲಿಲ್ಲ. ಎಲ್ಲಿ ಹೋಗಿದ್ದಾಳೆ ಅದನ್ನ ತಿಳ್ಕೊಂಡು ಏನ್ ಮಾಡ್ತೀಯ? ಅಷ್ಟಕ್ಕೂ ಅದನ್ನ ತಿಳ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಅದನ್ನ ಪೂಜಾ ಹೇಳ್ಬೇಕು. ನಿನಗೆ ಹೇಳೋಗ್ಬೇಕಂದ್ರೆ ಖಂಡಿತ ಹೇಳೋಗ್ತಿದ್ಲಲ್ವಾ? ಸ್ವಲ್ಪ ದಿವಸ ಅವಳು ನನ್ನ ಮಾತನ್ನ ಕೇಳ್ದ ಹಾಗೆ ಮಾಡಿದೆ, ಈಗ ಅವಳು ನಮ್ಮ ಮಾತನ್ನ ಕೇಳ್ತಾ ಇದ್ದಾಳೆ. ನಮ್ಮ ಮಗಳಿಗೆ ನಾವು ಶ್ರೀಮಂತರ ಮನೆ ಹುಡುಗನ ನೋಡ್ತಾ ಇಲ್ಲ, ಒಳ್ಳೆ ಕುಟುಂಬದಲ್ಲಿ ಹುಟ್ಟಿರೋ ಒಳ್ಳೆ ಹುಡುಗನ ನೋಡ್ತಾ ಇದ್ದೀವಿ. ಅಂಕಲ್, ನಾನು ಒಳ್ಳೆಯವನೇ, ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದವನೇ. ಇರ್ಬೋದಪ್ಪ, ಆದ್ರೆ ಶ್ರೀಮಂತಿಕೆಗೆ ಬೆಲೆ ಕೊಡೋ ದೊಡ್ಡವ್ರ ಮನೆ ಹುಟ್ಟಿದ್ಯಲ್ವಾ? ನಮ್ಮ ಮಗಳನ್ನ ನಿಮ್ಮ ಮನೆಗೆ ಸೊಸೆ ಕಳಿಸಿದ್ರೆ ನಾವು ಪ್ರತಿದಿನ ಇಲ್ಲಿ ಆತಂಕದಲ್ಲೇ ಬದುಕಬೇಕಾಗತ್ತೆ. ನಿಮ್ಗೆ ನಮ್ಮ ಮನೆ ಶ್ರೀಮಂತಿಕೆ ತಾನೇ ಸಮಸ್ಯೆ? ನಾನು ಅದನ್ನೆಲ್ಲ ಬಿಟ್ಟು ಬರಕ್ ರೆಡಿ ಇದ್ದೀನಿ. ಏನ, ನನ್ನ ಮಗಳಿಗೋಸ್ಕರ ಹುಟ್ಟಿ ಬೆಳೆದಿರೋ ಮನೆಯನ್ನ ಬಿಟ್ಟು ಬರಕ್ ರೆಡಿ ಇದೀಯಾ? ಈ ಮಾತು ಕೇಳೋಕಷ್ಟೇ ಚೆನ್ನಾಗಿರುತ್ತೆ. ನನ್ನ ಮಗಳು ನಿಮ್ಮ ಮನೆಗೆ ಬಂದಾಗ
ನಿಮ್ಮ ಆಸ್ತಿ ಒಡೆಯಕ್ಕೆ ಬಂದಿದ್ದಾಳೆ ಅಂತ ನಿಮ್ಮ ಅಜ್ಜಿ ನನ್ನ ಮಗಳಿಗೆ ಅವಮಾನ ಮಾಡಿದ್ರು. ಇನ್ನು ನಿನ್ನನ್ನು ಅವರಿಂದ ದೂರ ಮಾಡಿದ್ರೆ ಸುಮ್ಮನೆ ಇರ್ತಾರ? ನಿಮ್ಮ ಸಾವಾಸನೆ ಬೇಡ ಅಂತ ನಾವೇ ದೂರ ಇರೋದು. ಆಂಟಿ, ಪೂಜಾ ಎಲ್ಲೋಗಿದ್ದಾಳಂತ ನೀವಾದ್ರೂ ಹೇಳಿ ಪ್ಲೀಸ್. ನೋಡ ಅಶ್ವಿನ್, ಖಂಡಿತ ಅವಳು ಹೇಳಲ್ಲ. ನೋಡೋ, ಈ ಮನೆಯಲ್ಲಿ ನಾನು ಹಾಕಿದ ಗೆರೆನ ಯಾರು ದಾಟಲ್ಲ. ನೀನು ನನ್ನ ಮಗಳನ್ನ ಗೆರೆಯಿಂದ ಆಚೆ ತರಬೇಕು ಅಂತ ನೋಡಿದೆ, ಆದ್ರೆ ಅವಳು ನನ್ನ ಮಗಳಾಗಿ ಹಾಗೇ ಉಳಿದ್ಲು. ಇನ್ಮೇಲೆ ನಿನ್ನ ನೆರಳು ಕೂಡ ನನ್ನ ಮನೆ ಮೇಲೆ ಬೀಳ್ಕೂಡ್ದು. ಅವಳಿಗೆ ಯಾರ ಜೊತೆ ಯಾವಾಗ ಮದುವೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ಮೇಲೆ ಪೂಜೆನ ಹುಡುಕೊಂಡು ಈ ಮನೆವರೆಗೂ ಬರಬೇಡ. ಇನ್ನು ಮುಂದೆ ನೀನ್ ಫೋನ್ ಮಾಡಿದ್ರೆ ಅವಳು ರಿಸೀವ್ ಮಾಡಲ್ಲ, ಯಾಕಂದ್ರೆ ಅವಳ ಮನಸ್ಸಲ್ಲಿ ನೀನಿಲ್ಲ, ಅವಳ ಹತ್ರ ಫೋನು ಇಲ್ಲ. ಈಗ ನೀನು ಇಲ್ಲಿಂದ ಹೊರಡ್ಬೋದು. ಪ್ರೇಮ, ಹಸಿವು ಆಗ್ತಿದೆ, ತಿಂಡಿ ರೆಡಿ ಮಾಡೋಗು. ಇಲ್ಲ ಅಂಕಲ್, ಪೂಜಾನ ನನಗೆ ಕಾಲ್ ಮಾಡಿದಾಳೆ. ಇನ್ಮೇಲೆ ನನ್ನ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಕ್ ಫೋನ್ ಮಾಡಿರ್ಬೋದು. ಅಂಕಲ್, ನಿಮಗ್ ಸ್ವಲ್ಪ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ಆ ಮನಸ್ಸಾಕ್ಷಿ ಇರೋದಕ್ಕೇನೆ ನಿನ್ನ ನಮ್ಮ ಮನೆಯೊಳಗೆ ನಿಲ್ಸಿ ಮಾತಾಡ್ತಾ ಇರೋದು. ಪ್ರೇಮ, ಇವ್ರಾಗೆ ಹೋಗ್ತಾರ ಕೇಳು, ಇಲ್ಲ ಅಂದ್ರೆ ಪ್ರಮೋದ್ ಅವನಿಗೆ ಫೋನ್ ಮಾಡಿ ಅಶ್ವಿನ್ ಮನೆ ಹತ್ರ ಬಂದು ಗಲಾಟೆ ಮಾಡ್ತಿದ್ರ ಅಂತ ಹೇಳಬೇಕಾಗತ್ತೆ. ಏನಮ್ಮ, ನಾನು ಊಟ ಮಾಡಿದ್ಮೇಲೆ ಕೈ ತೊಳೆಯ ಕೂಡ ನೀನ್ ಅಡಿಗೆ ಮನೆ ಕಡೆ ಬರಲ್ಲ. ಇವತ್ತು ಟೀ ಮಾಡಕ್ ಬಂದ್ಬಿಟ್ಟಿದ್ಯಾ? ಸುಮ್ನೆ ಇರ್ತೀರಾ? ನನ್ನ ಹೊಟ್ಟೆ ಉರಿಸ್ಬೇಡಿ. ಅಯ್ಯೋ, ನಾನ್ ಯಾಕ್ ನಿನ್ ಹೊಟ್ಟೆ ಉರಿಸ್ಲಿ? ಈಗ ನಿನಗೆ ಅಂತ ಅಪ್ಪ ಅಮ್ಮ ಫ್ಯಾಮಿಲಿನೇ ಸಿಕ್ಬಿಟ್ಟಿದ್ಯಲ್ಲ. ಸಾಕ್ ನಿಲ್ಸಿ, ಅವ್ರಿಗೂ ನನಗೂ ಏನಾದ್ರೂ ಹೋಲಿಕೆ ಇದೆಯಾ? ಶಾಂತಮ್ಮಂಗೂ ನಿನಗೂ ಹೋಲಿಕೆ ಇದೆಯಾ? ಈ ಮನೇಲಿ ಇದೇ ಸಮಸ್ಯೆ. ಯಾರನ್ನ ಎಲ್ಲಿಟ್ಟಿರ್ಬೇಕೋ ಅಲ್ಲಿ ಇಟ್ಟಿದ್ರೆ ಇವತ್ತಿ ಮಾತುಗಳೇ ಬರ್ತಿರ್ಲಿಲ್ಲ. ನಮ್ಮ ಅಜ್ಜಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ, ಎಲ್ರನ್ನೂ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ. ಅವ್ರ ಹೆಸರು ಕೇಳಿದ್ರ ರಾಜ್ ದೊರೆ ಅಂತೆ, ಹೊನ್ನ ರಾಣಿ ಅಂತೆ. ಛೇ, ಎಲ್ಲಿಂದ ಬಂದು ಒಕ್ಕರ್ಸ್ಕೊಂಡ್ವೋ? ಇವಕ್ಕೆ ಟೀ ಬೇರೆ ಕೇಡು, ಅದು ನನ್ ಕೈಯಾರೇ ಮಾಡ್ಕೊಡ್ಬೇಕಂತೆ. ಹುಷಾರನು, ನಾಳೆ ಕೋರ್ಟ್ನಲ್ಲಿ ನೀನೇ ಅವ್ರ ಮಗಳು ಅಂತ ಪ್ರೂವ್ ಆಗ್ಬಿಟ್ರೆ ನೀನ್ ಅವ್ರ ಜೊತೆಲಿ ಹೋಗ್ಬೇಕಾಗತ್ತೆ. ಎತ್ತ ತಂದೆ ತಾಯಿ ಮನಸ್ಸು ನೋಯಿಸೋದು, ಅವ್ರಿಗೆ ಮೋಸ ಮಾಡೋದು ಮಾಡಿದ್ರೆ ಮಹಾಪಾಪ. ಹೇಳೇಳಿ ಜನ್ಮಕ್ಕೆ ಅದು ಹೋಗೋದಿಲ್ಲ ಗೊತ್ತಾ? ಅಯ್ಯೋ ಹೋಗ್ಲಿ ಬಿಡು, ನಾನೇನೋ ನೀನು ಒಳ್ಳೇದು ಕೇಳಿದೆ. ಹಾಲು ಇನ್ನೂ ಕಾಯಿಸಿಲ್ಲ, ಫ್ರಿಡ್ಜಲ್ಲಿದೆ, ತಗೊಂಬಂದು ಕಾಯಿಸ್ಬಿಡು. ಹಾಲು ಕಾಯಿಸೋಷ್ಟು ಟೈಮ್ ಇಲ್ಲ. ಏನಿದು? ಅನ್ನ ಬಸ್ತಿರೋ ಗಂಜಿ. ಹಾಲು ಬೆಳ್ಳಗಿರುತ್ತೆ, ಇದು ಬೆಳ್ಳಗಿದೆ, ಕೊಡಿ ಇಲ್ಲಿ. ಬೇಡಮ್ಮ, ನಾನೇ ತಗೊಂಡೋಗಿ ಬಿಸಾಕ್ತೀನಿ. ಕೊಡಿ ಅಂದೆ. ಅಯ್ಯೋ ಬೇಡ ಅಂತ ಹೇಳ್ತಿದ್ದೀನಲ್ಲ. ಕೊಡ್ರಿ ಇಲ್ಲಿ. ಇದ್ರಲ್ಲೇನ್ ಮಾಡ್ತೀಯಾ? ಇದ್ರಲ್ಲೇ ಟೀ ಮಾಡೋದು. ಗಂಜಿನಲ್ಲಿ ಟೀನಾ? ಇದ್ಯಾಕೋ ಹೊಸ್ತಾಗಿದೆಯಲ್ಲ. ಹೊಸ್ತಾಗಿದೆಯಲ್ಲ, ಟ್ರೈ ಮಾಡೋಣ ಅಂತ. ನಮ್ಮೂರಲ್ಲಿ ಗಂಜಿನ ದನಗಳು ಕುಡಿಸೋದಮ್ಮ. ದನಾನೇ ಕುಡಿಯುತ್ತೆ ಅಂದ್ಮೇಲೆ ಇವುಗಳು ಕುಡಿಯಲ್ವಾ?